ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಜುಲೈ 3, 2020 ಪ್ರಚಲಿತ ವಿದ್ಯಮಾನಗಳ ಒಟ್ಟು 19 ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋದ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅವು ಕಮೆಂಟ್ ಬಾಕ್ಸಲ್ಲಿ ಕೊಡಲಾಗಿದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಥವಾ ಲಿಂಕ್ ಯಾರಿಗೆ ಸಿಗೋದಿಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ. ಆ ಲಿಂಕ್ ಮೂಲಕ ನೀವು ಜಾಯ್ನ್ ಆಗಿ PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅಥವಾ CBFC ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ CEO ಆಗಿ ಯಾರನ್ನು ನೇಮಿಸಲಾಗಿದೆ? ಇದರ ಉತ್ತರ ಆಪ್ಷನ್ ಬಿ, ರವೀಂದರ್ ಭಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಮಹಾನಿರ್ದೇಶಕರನ್ನಾಗಿ ಯಾರನ್ನು ನೇಮಿಸಲಾಗಿದೆ? ಇದರ ಉತ್ತರ ಆಪ್ಷನ್ ಸಿ, ಸಂಜಯ್ ದ್ವಿವೇದಿ. ವಿವರಣೆ, 1965 ಸ್ಥಾಪಿಸಲಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಒಂದು ಆಟೋನಮಸ್ ಇನ್ಸ್ಟಿಟ್ಯೂಷನ್ ಆಗಿದೆ ಅಥವಾ ಸ್ವಾಯತ್ತ ಸಂಸ್ಥೆಯಾಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಗಿದೆ? ಇದರ ಉತ್ತರ ಆಪ್ಷನ್ ಡಿ, ಶ್ರೀಕಾಂತ್ ಮಾಧವ್ ವೈದ್ಯ. ವಿಸ್ಡನ್ ಮ್ಯಾಗ್ಝಿನ್ ಪ್ರಕಾರ ಭಾರತದ ಟೆಸ್ಟ್ ಕ್ರಿಕೆಟ್ನ 21ನೇ ಶತಮಾನದ ಅತ್ಯಮೂಲ್ಯ ಟೆಸ್ಟ್ ಆಟಗಾರ ಅಥವಾ ಮೋಸ್ಟ್ ವ್ಯಾಲ್ಯೂಯಬಲ್ ಟೆಸ್ಟ್ ಪ್ಲೇಯರ್ ಅಥವಾ MVP ಎಂಬ ಕೀರ್ತಿಗೆ ಯಾರು ಭಾಜನರಾಗಿದ್ದಾರೆ? ಇದರ ಉತ್ತರ ಆಪ್ಷನ್ ಡಿ, ರವೀಂದ್ರ ಜಡೇಜಾ ಅವರು ಭಾರತದ ಟೆಸ್ಟ್ ಕ್ರಿಕೆಟ್ನ 21ನೇ ಶತಮಾನದ ಅತ್ಯಮೂಲ್ಯ ಟೆಸ್ಟ್ ಆಟಗಾರ ಅಥವಾ MVP ಅಥವಾ ಮೋಸ್ಟ್ ವ್ಯಾಲ್ಯೂಯಬಲ್ ಟೆಸ್ಟ್ ಪ್ಲೇಯರ್ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. ವಿಶ್ವದ ಒಂದು ರ್ಯಾಂಕಿಂಗ್ನಲ್ಲಿ, ಅಂದರೆ 21ನೇ ಶತಮಾನದ ಅತ್ಯಮೂಲ್ಯ ಟೆಸ್ಟ್ ಆಟಗಾರರ ವಿಶ್ವ ರ್ಯಾಂಕಿಂಗ್ನಲ್ಲಿ ರವೀಂದ್ರ ಜಡೇಜಾ ಅವರು 2ನೇ ಸ್ಥಾನದಲ್ಲಿದ್ದಾರೆ. 1ನೇ ಸ್ಥಾನದಲ್ಲಿ ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್ ಇದ್ದಾರೆ. ರಷ್ಯಾದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆಯಲ್ಲಿ ನಡೆದ ಮತಗಳ ಪ್ರಕಾರ ಅಲ್ಲಿನ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಎಲ್ಲಿಯವರೆಗೆ ರಷ್ಯಾವನ್ನು ಮುನ್ನಡೆಸಬಹುದಾಗಿದೆ? ಇದರ ಉತ್ತರ, 2036 ಇವರು ಅಧಿಕಾರವನ್ನು ನಡೆಸಬಹುದು ಅಂತ ಸಂವಿಧಾನವನ್ನು ಅಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಯಾರು ಅಧ್ಯಕ್ಷರಾಗಿರ್ತಾರೆ 2036? ವ್ಲಾಡಿಮಿರ್ ಪುಟಿನ್. ವಿವರಣೆ, ರಷ್ಯಾದ ಕರೆನ್ಸಿ ಯಾವುದು? ರೂಬೆಲ್. ರಷ್ಯಾದ ರಾಜಧಾನಿ ಮಾಸ್ಕೋ. ಕಾರ್ನೇಜಿ ಕಾರ್ಪೊರೇಷನ್ನಿಂದ 2020 ಮಹಾವಲಸಿಗರು ಎಂದು ಗೌರವಿಸಲ್ಪಟ್ಟ 38 ವಲಸಿಗರಲ್ಲಿ ಪಟ್ಟಿ ಮಾಡಲ್ಪಟ್ಟಂತಹ ಭಾರತೀಯ ಅಮೆರಿಕನ್ನರ ಹೆಸರೇನು? ಇದರ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಸಿದ್ಧಾರ್ಥ ಮುಖರ್ಜಿ ಮತ್ತು ಪ್ರೊಫೆಸರ್ ರಾಜ್ ಚೆಟ್ಟಿ. ಪಾಸೆಕ್ಸ್ ಎನ್ನುವುದು ಯಾವ ದೇಶಗಳ ನಡುವಿನ ನೌಕಾಭ್ಯಾಸವಾಗಿದೆ? ಇದರ ಉತ್ತರ ಆಪ್ಷನ್ ಬಿ, ಭಾರತ ಮತ್ತು ಜಪಾನ್ ದೇಶಗಳ ನಡುವಿನ ಒಂದು ನೌಕಾ ಸಮರಾಭ್ಯಾಸವಾಗಿದೆ. ಯಾವುದು? ಪಾಸೆಕ್ಸ್. ಟುವರ್ಡ್ಸ್ ಎ ಕ್ಲೀನ್ ಎನರ್ಜಿ ಎಕಾನಮಿ, ಪೋಸ್ಟ್ COVID-19 ಅಪರ್ಚುನಿಟೀಸ್ ಫಾರ್ ಇಂಡಿಯಾಸ್ ಎನರ್ಜಿ ಆ್ಯಂಡ್ ಮೊಬಿಲಿಟಿ ಸೆಕ್ಟರ್ಸ್ ಎಂಬ ಶೀರ್ಷಿಕೆಯ ವರದಿಯನ್ನು ನೀತಿ ಆಯೋಗ್ ಮತ್ತು ಯಾವ ಸಂಸ್ಥೆ ಜಂಟಿಯಾಗಿ ಬಿಡುಗಡೆ ಮಾಡಿವೆ? ಇದರ ಉತ್ತರ ಆಪ್ಷನ್ ಬಿ, ನೀತಿ ಆಯೋಗ್ ಮತ್ತು ರಾಕಿ ಮೌಂಟೇನ್ ಇನ್ಸ್ಟಿಟ್ಯೂಟ್ ಇವೆರಡೂ ಜಂಟಿಯಾಗಿ ಟುವರ್ಡ್ಸ್ ಎ ಕ್ಲೀನ್ ಎನರ್ಜಿ ಎಕಾನಮಿ, ಪೋಸ್ಟ್ COVID-19 ಅಪರ್ಚುನಿಟೀಸ್ ಫಾರ್ ಇಂಡಿಯಾಸ್ ಎನರ್ಜಿ ಆ್ಯಂಡ್ ಮೊಬಿಲಿಟಿ ಸೆಕ್ಟರ್ಸ್ ಎಂಬ ಒಂದು ವರದಿಯನ್ನು, ರಿಪೋರ್ಟನ್ನು ಬಿಡುಗಡೆ ಮಾಡಿವೆ. ಈ ಕೆಳಗಿನವರಲ್ಲಿ ಯಾರ ಸ್ಮರಣಾರ್ಥ ಅಂಚೆ ಚೀಟಿ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ? ಇದರ ಉತ್ತರ, ಭಾರತದ ಮಾಜಿ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರ ಒಂದು ಗೌರವಾರ್ಥ ಸ್ಮರಣಾರ್ಥ ಅಂಚೆ ಚೀಟಿ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ವಿವರಣೆ,
ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರನ್ನು ಗೌರವಿಸಲು ಅವರ ಸ್ಮರಣಾರ್ಥ ಒಂದು ಅಂಚೆ ಚೀಟಿ ಬಿಡುಗಡೆ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಪಿ ವಿ ನರಸಿಂಹರಾವ್ ಅವರನ್ನು ಭಾರತದ ಆರ್ಥಿಕ ಸುಧಾರಣೆಗಳ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ಅವರು ಜೂನ್ 28, 1921 ವಾರಂಗಲ್ನಲ್ಲಿ ಜನಿಸಿದರು. ಪಿ ವಿ ನರಸಿಂಹರಾವ್ ಅವರು 1991 to 1996 ಒಂಬತ್ತನೇ ಅಂದರೆ ನಮ್ಮ ದೇಶದ 9ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಅವರು ದಕ್ಷಿಣ ಭಾರತದಿಂದ ಬಂದ ಮೊದಲ ಪ್ರಧಾನಮಂತ್ರಿಯೂ ಕೂಡ ಆಗಿದ್ದರು. ಅವರ 100ನೇ ಜನ್ಮ ದಿನಾಚರಣೆ ಜೂನ್ 28, 2020 ಆಚರಿಸಲಾಯಿತು. ವಿಶ್ವಸಂಸ್ಥೆಗೆ ಭಾರತದಿಂದ ಕಾಯಂ ಪ್ರತಿನಿಧಿಯನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಕಾಯಂ ಪ್ರತಿನಿಧಿ ಅಥವಾ ಅಂಬಾಸಿಡರ್ ಅಥವಾ ರಾಯಭಾರಿ, ಇದರ ಉತ್ತರ ಆಪ್ಷನ್ ಬಿ ಇಂದ್ರಮಣಿ ಪಾಂಡೆ ಅವರನ್ನು ವಿಶ್ವಸಂಸ್ಥೆಗೆ ಭಾರತದಿಂದ ಕಾಯಂ ಪ್ರತಿನಿಧಿಯನ್ನಾಗಿ ನೇಮಕ ಮಾಡಲಾಗಿದೆ. ವಿಶ್ವಸಂಸ್ಥೆಯು 1945 ಸ್ಥಾಪನೆಯಾಯಿತು. ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ನ ಕೇಂದ್ರ ಕಚೇರಿ ಇರುವುದು ನ್ಯೂಯಾರ್ಕ್ನಲ್ಲಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇದರ ಉತ್ತರ ಆಪ್ಷನ್ ಎ 1998 ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮನ್ನು ಆರಂಭಿಸಲಾಯಿತು. ಯಾಕೆ ಇದು ಸುದ್ದಿಯಲ್ಲಿದೆ ಅಂದರೆ, ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ ಅಡಿಯಲ್ಲಿ 70.32 ಲಕ್ಷ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು 62,870 ಕೋಟಿ ಸಾಲದ ಮಿತಿಯೊಂದಿಗೆ ಮಂಜೂರು ಮಾಡಲಾಗಿದೆ. ಹೀಗಾಗಿ ಇದು ಸುದ್ದಿಯಲ್ಲಿತ್ತು. ಉನ್ನತ ಮಟ್ಟದ ವೈಜ್ಞಾನಿಕ ಸಂಶೋಧನೆಗಾಗಿ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಸಂಶೋಧನಾ ಮಂಡಳಿ ಅಥವಾ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಪ್ರಾರಂಭಿಸಿದಂತಹ ಯೋಜನೆ ಯಾವುದು? ಇದರ ಉತ್ತರ ಆಪ್ಷನ್ ಎ ಎಕ್ಸಲರೇಟ್ ವಿಜ್ಞಾನ್. ಪ್ರತಿ ವರ್ಷ ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದರ ಉತ್ತರ ಆಪ್ಷನ್ ಬಿ ಪ್ರತಿ ವರ್ಷ ಜುಲೈ 2 ವಿಶ್ವ ಕ್ರೀಡಾ ಪತ್ರಕರ್ತರ ದಿನ ಅಥವಾ ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ ಅನ್ನು ಜುಲೈ 2 ಆಚರಿಸಲಾಗುತ್ತದೆ. ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನ ಅಥವಾ ನ್ಯಾಷನಲ್ ಡಾಕ್ಟರ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ ಜುಲೈ 1. ಒಡಿಶಾ ಸರ್ಕಾರದ ಸಬುಜಾ ಒಡಿಶಾ ಉಪಕ್ರಮ ಯಾವುದಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಆಪ್ಷನ್ ಬಿ ಹಸಿರೀಕರಣಕ್ಕೆ ಸಂಬಂಧಿಸಿದೆ. ಅಂದರೆ ಒಡಿಶಾ ಸರ್ಕಾರದ ಸಬುಜಾ ಒಡಿಶಾ ಉಪಕ್ರಮ ಹಸಿರೀಕರಣ ಅಥವಾ ಗಿಡಗಳನ್ನು ಬೆಳೆಸುವಂತಹ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದೆ. ಈ ಉಪಕ್ರಮದ ಅಡಿಯಲ್ಲಿ ಜನರು ತಮಗೆ ಇಷ್ಟ ಬಂದಂತಹ ಸಸಿಗಳನ್ನು ಕೇವಲ 1 ರೂಪಾಯಿಗೆ ಖರೀದಿ ಮಾಡಬಹುದಾಗಿದೆ. ಈ ಉಪಕ್ರಮದ ಅಡಿಯಲ್ಲಿ ಸುಮಾರು 130,264 ಹೆಕ್ಟೇರ್ನಲ್ಲಿ ಹಸಿರನ್ನು ಬೆಳೆಸಲಾಗುವುದು. ಇತರೆ ಮಾಹಿತಿ, ಬಿತರ್ಕಾನಿಕಾ ಹಾಗೂ ಸಿಮಿಲಿಪಾಲ್ ನ್ಯಾಷನಲ್ ಪಾರ್ಕ್ಗಳು ಅಥವಾ ಬಿತರ್ಕಾನಿಕಾ ರಾಷ್ಟ್ರೀಯ ಉದ್ಯಾನವನ ಹಾಗೂ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನಗಳು ಒಡಿಶಾದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳಾಗಿವೆ. ಇಂದ್ರಾವತಿ ಡ್ಯಾಮ್, ಇಂದ್ರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಇಂದ್ರಾವತಿ ಡ್ಯಾಮ್ ಹಾಗೂ ಮಹಾನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಹಿರಾಕುಡ್ ಡ್ಯಾಮ್ ಒಡಿಶಾದ ಪ್ರಮುಖ ಜಲಾಶಯಗಳಾಗಿವೆ. ಹಿರಾಕುಡ್ ಜಗತ್ತಿನ ಅತ್ಯಂತ ಉದ್ದವಾದಂತಹ ಡ್ಯಾಮ್ ಆಗಿದೆ. ಸುಮಾರು 15 ಕಿಲೋಮೀಟರ್ಗಳು ಉದ್ದವಾಗಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಉದ್ಯೋಗ ಹುಡುಕುತ್ತಿರುವವರನ್ನು ಉದ್ಯೋಗದಾತರ ಜೊತೆಗೆ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಸಂಪರ್ಕ ಕಲ್ಪಿಸಲು ಚಾಲನೆ ನೀಡಿರುವಂತಹ ಪೋರ್ಟಲ್ನ ಹೆಸರೇನು? ಇದರ ಉತ್ತರ ಆಪ್ಷನ್ ಡಿ ಸ್ಕಿಲ್ ಕನೆಕ್ಟ್ ಫೋರಂ. ಈ ಕಿಸಾನ್ ಧನ್ ಮೊಬೈಲ್ ಆ್ಯಪ್ ಪ್ರಾರಂಭಿಸಿರುವ ಬ್ಯಾಂಕ್ ಯಾವುದು? ಇದರ ಉತ್ತರ ಆಪ್ಷನ್ ಬಿ HDFC ಬ್ಯಾಂಕ್. ಡಿಸೆಂಬರ್ 2020 ಅಂತ್ಯದವರೆಗೆ ಮತ್ತೆ ಯಾವ ರಾಜ್ಯವನ್ನು ಗಲಭೆ ಪೀಡಿತ ಪ್ರದೇಶ ಎಂದು ಕೇಂದ್ರ ಸರ್ಕಾರವು ಮತ್ತೊಮ್ಮೆ ಘೋಷಣೆ ಮಾಡಿದೆ? ಇದರ ಉತ್ತರ ಆಪ್ಷನ್ ಸಿ ನಾಗಾಲ್ಯಾಂಡ್ನಲ್ಲಿ ಮತ್ತೊಮ್ಮೆ ಗಲಭೆ ಪೀಡಿತ ಪ್ರದೇಶ ಅಂತ ಮತ್ತೊಮ್ಮೆ 6 ತಿಂಗಳವರೆಗೆ ಅಲ್ಲಿ ಆಪ್ಸ್ಪಾವನ್ನು ಜಾರಿಗೊಳಿಸಿದೆ. ಆಪ್ಸ್ಪಾ ಅಂದ್ರೆ ಏನು? ಸಶಸ್ತ್ರ ಪಡೆಗಳ ಒಂದು ವಿಶೇಷ ಅಧಿಕಾರ ಕಾಯ್ದೆಯಾಗಿದೆ. ಇದು ಕಾಯ್ದೆ 1958 ಜಾರಿಗೆ ಬಂತು. ಈ ಕಾಯ್ದೆಯನ್ನು ಇನ್ನೂ 6 ತಿಂಗಳವರೆಗೆ
ನಾಗಾಲ್ಯಾಂಡ್ನಲ್ಲಿ ವಿಸ್ತರಣೆ ಮಾಡಿದೆ. ಏನಿದು ಆಫ್ಸ್ಫಾ ಅನ್ನೋದು, ಈ ಆಫ್ಸ್ಫಾನಲ್ಲಿ ಒಂದು ಸಶಸ್ತ್ರ ಪಡೆಗಳಿಗೆ ತುಂಬ ಒಂದು ಹೆಚ್ಚಿನ ಅಧಿಕಾರ ಇರುತ್ತೆ. ಈ ಒಂದು ಅಧಿಕಾರದ ಮೂಲಕ ಅವರು ಅಲ್ಲಿನ ಒಂದು ಸ್ಥಳೀಯ ಯಾವುದೇ ಜನರನ್ನು ವಿದೌಟ್ ವಾರಂಟ್ ಅಥವಾ ವಾರಂಟ್ ಇಲ್ಲದೇ ಅವರು ಬಂಧಿಸಬಹುದಾಗಿದೆ. ಸರ್ಚ್ ವಾರಂಟ್ ಇಲ್ಲದೇ ಅವರ ಮನೆಗಳನ್ನು ಶೋಧಿಸಬಹುದಾಗಿದೆ ಮತ್ತು ವಾರಂಟ್ ಇಲ್ಲದೇ ಅಥವಾ ಏನು ಹೇಳದೆ ಕೇಳದೇ ಜನರನ್ನು ಗುಂಡಿಕ್ಕಿ ಕೂಡ ಕೊಲ್ಲಬಹುದಾಗಿದೆ. ಯಾವ ಕಾರಣಕ್ಕೆ ಅಂದರೆ, 5ಕ್ಕಿಂತ ಹೆಚ್ಚು ಜನರು ಗುಂಪುಗೂಡಿದಾಗ ಅಥವಾ ಅವರ ಹತ್ರ ಒಂದು ಶಸ್ತ್ರಾಸ್ತ್ರಗಳಿದ್ದಾಗ ಯಾವುದೇ ಒಂದು ಕಾರಣಗಳನ್ನು ಕೊಡದೆ ಅವರ ಮೇಲೆ ಗುಂಡನ್ನು ಹೊಡೆಯಬಹುದಾಗಿದೆ. ಹೀಗಾಗಿ ಆಫ್ಸ್ಫಾ ತುಂಬ ಒಂದು ವಿವಾದದಲ್ಲಿತ್ತು. ಈಗ ಇದನ್ನು 6 ತಿಂಗಳವರೆಗೆ ಮತ್ತೆ ನಾಗಾಲ್ಯಾಂಡ್ನಲ್ಲಿ ಎಕ್ಸ್ಟೆಂಡ್ ಮಾಡಲಾಗಿದೆ, ವಿಸ್ತರಿಸಲಾಗಿದೆ. ಕೇರಳ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೇರಳ ಸರ್ಕಾರ ಯಾವ ಯೋಜನೆಯನ್ನು ಘೋಷಣೆ ಮಾಡಿದೆ? ಇದರ ಉತ್ತರ ಆಪ್ಷನ್ ಸಿ, ಡ್ರೀಮ್ ಕೇರಳ ಪ್ರಾಜೆಕ್ಟ್. ರಾಷ್ಟ್ರೀಯ ಅಂಚೆ ಕೆಲಸಗಾರರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದರ ಉತ್ತರ ಆಪ್ಷನ್ ಎ, ಜುಲೈ 1ರಂದು ರಾಷ್ಟ್ರೀಯ ಅಂಚೆ ಕೆಲಸಗಾರರ ದಿನ ಹಾಗೂ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಇದಿಷ್ಟು ಸ್ನೇಹಿತರೆ, ಜುಲೈ 3, 2020ರ ಪ್ರಚಲಿತ ವಿದ್ಯಮಾನಗಳ ಒಟ್ಟು 19 ಪ್ರಶ್ನೋತ್ತರಗಳಾಯಿತು. ಈ ವಿಡಿಯೋದ PDFನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಮೊದಲನೇ ಕಮೆಂಟ್ನಲ್ಲಿ ಕೊಡಲಾಗಿದೆ. ಮೊದಲನೇ ಕಮೆಂಟ್ನಲ್ಲಿ ರೀಡ್ ಮೋರ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಕೆಳಗಡೆ ಲಿಂಕ್ ಸಿಗುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ PDFನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ. ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ತಲುಪಿಸಿ ಹಾಗೂ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಧನ್ಯವಾದ. ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.